हाय हेलो फ्रेंड्स, वेलकम बैक टू मई चैनल। नान शिल्पा। इवत्तु डिसेंबर 4th फ्राइडे, नम एनिवर्सरी सेलेब्रेशन माड्कोंता इदीवि फ्रेंड्स गेल्ला करेदु बिट्टु। ईग डेकोरेशन स्टार्ट माडिदीवि, आग्ले टाइम 4:30 आग्ता इदे। डेकोरेशन ऐडिया एल्ल प्रज्ञंदे, ಮತ್ತೆ ಪರ್ಚೇಸಿಂಗ್ ಎಲ್ಲ ಅಷ್ಟೇ, ಶಾಪಿಂಗು ಪರ್ಚೇಸಿಂಗ್ ಎಲ್ಲ ಪ್ರಜ್ಞಂದೆ। ನಾನು ಹರೀಶು ನಕ್ಷತ್ರ ಶ್ರೀಯಾ ಎಲ್ಲ ಹೆಲ್ಪ್ ಮಾಡ್ತಾ ಇದ್ದೀವಿ ಪ್ರಜ್ಞಂಗೆ। ಅವರು ಮಧ್ಯಾಹ್ನ 12:30 ಬಂದರು, ಇಲ್ಲೇ ಊಟ ಮಾಡಿದ್ವಿ ಎಲ್ಲರೂ ಒಟ್ಟಿಗೆನೆ। ಚಿಕನ್ನು ಮತ್ತು ರೈಸ್ ಮಾಡಿದ್ದೆ, ಚಿಕನ್ ಗ್ರೇವಿ ಮಾಡಿದ್ದೆ। ಎಲ್ಲರೂ ಕೂತ್ಕೊಂಡು ಊಟ ಮಾಡಿದ್ವಿ। ಅವ್ರ ಹಸ್ಬೆಂಡು ಡ್ಯೂಟಿ ಇತ್ತು, ಅವರಿಗೆ ಅವ್ರ ಡ್ಯೂಟಿಗೆ ಹೋಗಿದ್ರು ಹೋದರು। ನಾವೆಲ್ಲ ಈಗ ಡೆಕೋರೇಷನ್ ಮಾಡ್ತಾ ಇದ್ದೀವಿ। ಶ್ರೀಯಾನ್ ನೋಡಿ ಲ್ಯಾಡರ್ ಮೇಲೆಲ್ಲ ಹತ್ತುತ್ತಾ ಇದ್ದಾನೆ। ಪ್ರಜ್ಞ ಇಲ್ಲಿ ಹಾರ್ಟ್ ಮಾಡ್ತಾ ಇದ್ದಾರೆ। ಫಸ್ಟು ಬಲೂನ್ಸಿಗೆಲ್ಲ ಥ್ರೆಡ್ ಕಟ್ಬಿಟ್ಟು ಅದಕ್ಕೆ ಹಾರ್ಟ್ ಮಾಡಿದರು, ಆಮೇಲೆ ಫೋಟೋಸ್ ಎಲ್ಲ ಹಾಕಿಬಿಟ್ಟು ಹಾರ್ಟ್ ಮಾಡ್ತಾ ಇದ್ದಾರೆ। ಅದಕ್ಕೆಲ್ಲ ಲೈಟು ಹಾರ್ಟು ಎಲ್ಲ ಅಂಟಿಸ್ತಾರೆ। ಎಲ್ಲ ಐಡಿಯಾ ಇವ್ರದ್ದೆ। ಇಲ್ಲಿ ನೋಡಿ ಮೇಲ್ಗಡೆ ಎಲ್ಲ ಬಲೂನ್ಸ್ ಅಂಟಿಸಿದ್ದೀವಿ ನೋಡಿ, ಈ ರೀತಿ ಇದೆ ಡೆಕೋರೇಷನು। ಈಗ ಸಂಜೆ 7:30 ಆಗಿದೆ, ಈಗ ನಾವೆಲ್ಲ ರೆಡಿಯಾಗಿದ್ದೀವಿ। ನಾನು ವೈಟ್ ಡ್ರೆಸ್ ಹಾಕ್ಕೊಂಡಿದ್ದೀನಿ, ಇದು ಹರೀಶು ನನಗೆ ಬರ್ತ್ಡೇಲಿ ಗಿಫ್ಟ್ ಕೊಟ್ಟರಲ್ಲ ಅದು। ಹರೀಶು ರೆಡ್ ಕಲರ್ ಹಾಕ್ಕೊಂಡಿದ್ದಾರೆ, ನಮ್ಮ ಥೀಮ್ ಇವತ್ತು ವೈಟ್ ಆ್ಯಂಡ್ ರೆಡ್ಡು। ಮತ್ತು ಫ್ರೆಂಡ್ಸಿಗೆಲ್ಲ ಜೆಂಟ್ಸಿಗೆ ಯೆಲ್ಲೋ ಕಲರು, ಲೇಡೀಸಿಗೆ ಬ್ಲ್ಯಾಕ್ ಕಲರು, ಈ ಥರ ಥೀಮ್ ಮಾಡಿದ್ವಿ। ತುಂಬ ಚೆನ್ನಾಗಿತ್ತು, ಫೋಟೋಸಿಗೆಲ್ಲ ತುಂಬ ಚೆನ್ನಾಗಿತ್ತು, ಒಂಥರ ಡಿಫ್ರೆಂಟಾಗಿತ್ತು। ಹದಿನೈದು ವರ್ಷ ಆಯಿತು ನಮ್ಮದು ಮ್ಯಾರೇಜ್ ಆಗಿ, ಏನೋ ಒಂಥರ ಖುಷಿ, 15 ವರ್ಷ ಆಯ್ತಲ್ಲ ಅಂತೇಳ್ಬಿಟ್ಟು ತುಂಬ ಎಂಜಾಯ್ ಮಾಡಿದ್ವಿ ಆ್ಯನಿವರ್ಸರಿನ। ಇಲ್ಲಿ ನೋಡಿ ಈ ರೀತಿ ಡೆಕೋರೇಷನ್ ಎಲ್ಲ ಮಾಡಿದ್ದಾರೆ, ಫುಲ್ ಹಾರ್ಟ್ ಎಲ್ಲ ಹಾಕಿ, ಮೇಲ್ಗಡೆನೂ ಹಾರ್ಟು, ತುಂಬ ಚೆನ್ನಾಗಿತ್ತು ಡೆಕೋರೇಷನ್ ಐಡಿಯಾ। ಈಗ ಸುನೀಲ್ ಅವರು, ಅಶ್ವಿನಿ ಅವರು, ರಘುವಣ್ಣ, ರಾಘವೇಂದ್ರ ಅವರು ಎಲ್ಲರೂ ಬಂದಿದ್ದಾರೆ। ಈಗ ಕೇಕ್ ಎಲ್ಲ ತಂದು ಇಟ್ಟಿದ್ದೀವಿ, ಈಗ ಕೇಕ್ ಕಟ್ ಮಾಡಬೇಕಷ್ಟೇ। ಹೇಗಿತ್ತು ಡೆಕೋರೇಷನ್ನು ಅಂತೇಳ್ಬಿಟ್ಟು ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ತಿಳಿಸಿ। ಈ ವ್ಲಾಗನ್ನು ಫುಲ್ ಎಂಡ್ ತನಕ ನೋಡಿ, ತುಂಬ ಸರ್ಪ್ರೈಸಸ್ ಇದೆ, ಸರ್ಪ್ರೈಸ್ ಗಿಫ್ಟ್ ಇದೆ, ಎಂಡ್ ತನಕ ನೋಡಿ ಸಪೋರ್ಟ್ ಮಾಡಿ ಫ್ರೆಂಡ್ಸ್। ಈಗ ಕೇಕ್ ಕಟ್ ಮಾಡೋದಕ್ಕೆ ರೆಡಿ ಮಾಡ್ಕೊಳ್ತಾ ಇದ್ದೀವಿ। ಈ ಮಕ್ಕಳನ್ನೆಲ್ಲ ಒಂದು ಕಡೆ ಸೇರಿಸ್ಕೊಳ್ಳೋದೇ ಒಂದು ಕಷ್ಟ, ಒಂದು ಕಡೆ ಇರೋದೇ ಇಲ್ಲ। ನಮ್ಮ ಶ್ರೀಯಾನಂತೂ ಯಾರು ಬಂತು ಇಲ್ಲ ಎಲ್ಲರೂ ಹೊರಗಡೆ ಹೋಯ್ತು ಅಂದರೆ ನಮ್ಮ ಜೊತೆ ಇರೋದೇ ಇಲ್ಲ, ಒಂದು ಫ್ಯಾಮಿಲಿ ಫೋಟೋ ತೆಗೆಸ್ಕೋಬೇಕು ಅಂದರೂ ತುಂಬ ಕಷ್ಟ ನಮ್ಮದು, ಅವನು ಇರೋದೇ ಇಲ್ಲ। ಎಲ್ಲರಿಗೂ ಒಂದು ಕಡೆ ಮಾಡಿಕೊಂಡು ನೋಡಿ, ಶ್ರೀಯಾನು ಬರ್ತಾ ಇಲ್ಲ, ಒಂದು ಕಡೆ ಮಾಡಿಕೊಂಡು ಕೇಕ್ ಕಟ್ ಮಾಡೋಷ್ಟೊತ್ತಿಗೆ ಅಷ್ಟೇ ಕತೆ। ಎಲ್ಲ ಮಕ್ಕಳೂ ಕೂಡ ತುಂಬ ಕ್ಯೂಟಾಗಿ ಕಾಣಿಸ್ತಾ ಇದ್ರು, ಎಲ್ಲರೂ ಅಷ್ಟೇ। ಫಸ್ಟು ಸ್ವಲ್ಪ ಫೋಟೋ ತೆಗೆಸ್ಕೊಂಡ್ವಿ, ಅದಾದಮೇಲೆ ಕೇಕ್ ಕಟ್ ಮಾಡ್ತಾ ಇದ್ದೀವಿ। ಈಗ ಪ್ರಜ್ಞ ಕ್ಯಾಂಡಲ್ ಹಚ್ತಾ ಇದ್ದಾರೆ, ನೋಡಿ ಶ್ರೀಯಾನ್ ಮತ್ತೆ ಆ ಕಡೆ ಸೈಡ್ ಹೋದ, ಈ ಶ್ರೀಯಾನ್ ನಮ್ಮ ಕೈಗೆ ಸಿಗೋದೇ ಇಲ್ಲ। ಈಗ ಕೇಕ್ ಕಟ್ ಮಾಡೋಣ, ಬ್ಲಾಸ್ಟ್ ಎಲ್ಲ ಮಾಡಿದ ತಕ್ಷಣ ಮಕ್ಕಳೆಲ್ಲ ಫುಲ್ ಖುಷಿಯಾಗಿಬಿಟ್ರು।
ಆಮೇಲೆ ಮೇಲ್ಗಡೆ ಒಂದು ದೊಡ್ಡ ಬಲೂನ್ ಕಟ್ಬಿಟ್ಟು ಅದರಲ್ಲಿ ಫುಲ್ ಚಾಕ್ಲೇಟ್ ತುಂಬಿಸಿದ್ರು ಪ್ರಜ್ಞಾ ಅವರು, ಅದನ್ನು ಬ್ಲಾಸ್ಟ್ ಮಾಡಿದರು. ಬಟ್ ಅದು ವಿಡಿಯೋ ರೆಕಾರ್ಡ್ ಆಗಲಿಲ್ಲ. ನೋಡಿ, ಇಲ್ಲಿ ಮಕ್ಕಳೆಲ್ಲ ಹುಡುಕ್ತಾ ಇರೋದು ಅದನ್ನೇ ಚಾಕ್ಲೇಟನ್ನು. ತುಂಬ ಎಂಜಾಯ್ ಮಾಡಿದರು, ಸರ್ಪ್ರೈಸ್ ಹಂಗೆ ಇತ್ತು. ಅವರಂತೂ ಫುಲ್ ಹುಡುಕೋದ್ರಲ್ಲೇ ಬ್ಯುಸಿ ಆಗಿಬಿಟ್ರು. ತುಂಬ ಚೆನ್ನಾಗಿತ್ತು ಐಡಿಯಾ. ಪ್ರಜ್ಞಂಗೆ ಥ್ಯಾಂಕ್ಸ್ ಅಂತ ಹೇಳಬೇಕು. ಬರೀ ಥ್ಯಾಂಕ್ಸಿಂದ ಏನೋ ಆಗಲ್ಲ ಒಂದು ವರ್ಡಿಂದ. ಬಟ್ ತುಂಬ ಸಪೋರ್ಟ್ ಮಾಡಿದರು, ಡೆಕೋರೇಷನಿಗಾಗಲಿ ಫುಡ್ಡು ಪ್ರಿಪೇರ್ ಮಾಡೋದಕ್ಕಾಗಲಿ ತುಂಬ ಸಪೋರ್ಟ್ ಮಾಡಿದರು. ಅಶ್ವಿನಿನೂ ಅಷ್ಟೇ, ಮುಂದೆ ಹೇಳ್ತೀನಿ ಅಶ್ವಿನಿ ಯಾವ ರೀತಿ ಸಪೋರ್ಟ್ ಮಾಡಿದರು ಅಂತ ಹೇಳಿಬಿಟ್ಟು. ನಿಜವಾಗ್ಲೂ ಈ ಥರ ಫ್ರೆಂಡ್ಸ್ ಎಲ್ಲ ಸಿಗಬೇಕು ಅಂದರೆ ಲಕ್ ಮಾಡಿರಬೇಕು. ನಾನಂತೂ ತುಂಬ ಲಕ್ ಮಾಡಿದ್ದೀನಿ ಅಂತ ಹೇಳ್ಬೋದು. ಈಗ ಕೇಕ್ ಕಟ್ಟೆಲ್ಲ ಆಯಿತು, ಈಗ ಹರೀಶ್ ನನಗೆ ತಿನ್ನಿಸ್ತಿದ್ದಾರೆ, ನಾನು ಹರೀಶಿಗೆ ತಿನ್ನಿಸ್ತಾ ಇದ್ದೀನಿ. ಕೇಕ್ ಅಂತೂ ತುಂಬ ಚೆನ್ನಾಗಿತ್ತು, ಟೇಸ್ಟ್ ಅಂತೂ ಸೂಪರಾಗಿತ್ತು. ಈ ಮಕ್ಕಳಿಗೆಲ್ಲ ಅದರ ಕೇಕ್ ಮೇಲೆ ಹಾರ್ಟ್ ಇತ್ತಲ್ಲ, ಅದು ತುಂಬ ಇಷ್ಟ. ಎಲ್ಲ ಮಕ್ಕಳು ಅದೇ ಕೇಳ್ತಾಯಿದ್ರು, ಹಾರ್ಟ್ ಬೇಕು ಅಂತೇಳ್ಬಿಟ್ಟು. ಶ್ರೇಯಾನೂ ಅಷ್ಟೇ, ಕೇಕ್ ಬೇಕು, ಕೇಕ್ ಮೇಲಿರೋ ಹಾರ್ಟ್ ಬೇಕು ಅಷ್ಟೇ ಅವರಿಗೆ. ಕೇಕ್ ಏನು ಫಸ್ಟ್ ಇಂಪಾರ್ಟೆಂಟ್ ಕೊಡ್ತಾ ಇರಲಿಲ್ಲ, ಕೇಕ್ ಮೇಲೆ ಇರೋ ಹಾರ್ಟನ್ನು ಇಷ್ಟಪಟ್ಟು ತಿಂತಾಯಿದ್ರು. ಅದಾದಮೇಲೆ ಕೇಕ್ ತಿಂದಿದ್ದವರು, ಅದೆಲ್ಲ ಖಾಲಿ ಆದಮೇಲೆ ಈಗ ಫ್ಯಾಮಿಲಿ ಫೋಟೋ ತೆಗೆಸ್ಕೊಳ್ತಾ ಇದ್ದೀವಿ. ಫ್ಯಾಮಿಲಿ ಫೋಟೋ ತೆಗೆಸ್ಕೊಳ್ಳೋದೇ ಒಂದು ಕಷ್ಟ, ಇವು ಶ್ರೀಯಾನು ಸಿಗೋದೇ ಇಲ್ಲ ಅಂತಲೇ. ಈಗ ಶ್ರೀಯಂಗೆ ಹಾರ್ಟ್ ಬೇಕು ಅಂದ್ಲು, ಅದಕ್ಕೆ ಹಾರ್ಟೇ ತಿನ್ನಿಸ್ತಾ ಇದ್ದೀನಿ, ಕೇಕ್ ಮೇಲಿರೋ ಹಾರ್ಟನ್ನು. ತುಂಬ ಚೆನ್ನಾಗಿತ್ತು, ಕೇಕ್ ಕಟ್ಟಿಂಗು ಮೂಮೆಂಟ್ಸು ಎಲ್ಲ ತುಂಬ ಚೆನ್ನಾಗಿತ್ತು. ಇದಾದಮೇಲೆ ಪ್ರಜ್ಞಾ ಒಂದು ಗಿಫ್ಟ್ ಕೊಡ್ತಾ ಇದ್ದಾರೆ, ಸರ್ಪ್ರೈಸಿಂಗ್ ಆಗಿತ್ತು ಗಿಫ್ಟು. ಹುಷಾರಾಗಿ ನೋಡ್ಕೊಳ್ಳಿ, ಫುಲ್ ಗಿಫ್ಟು ಪ್ಯಾಕು. ಒಂದ್ರ ಜೊತೆ ಒಂದ್ರ ಹಿಂದೆ ಒಂದು, ಒಂದು ಬಾಕ್ಸ್ ಒಳಗೊಂದು, ಒಂದು ಬಾಕ್ಸ್ ಒಳಗೊಂದು ಈ ಥರ ಪ್ಯಾಕ್ ಮಾಡಿದ್ದಾಳೆ. ಪೇಷನ್ಸು ನಿಜವಾಗ್ಲೂ ಒಪ್ಪಬೇಕಾಗಿರೋದೆ, ನಮಗೆ ಓಪನ್ ಮಾಡೋದಕ್ಕೆ ಪೇಷನ್ಸ್ ಇರಲಿಲ್ಲ. ಈಗ ನೋಡಿ, ಒಂದು ಅರ್ಧ ಬಿಚ್ಚಿದ್ದೀವಿ ಅಷ್ಟೇ. ಓಪನ್ ಮಾಡ್ತಾನೇ ಇದ್ದೀವಿ, ಓಪನ್ ಮಾಡ್ತಾನೇ ಇದ್ದೀವಿ. ಓಪನ್ ಅಂದರೆ ಒಳಗಡೆ ಏನಿಟ್ಟಿದ್ದಾರೆ ಅಂತ ಇದಾಗ್ತದೆ, ಕ್ಯೂರಿಯಾಸಿಟಿ ಆಗ್ತಾಯಿದೆ. ಆ ಪೇಷನ್ಸೇ ಇಲ್ಲ, ಅವಳು ಹೆಂಗೆ ಮಾಡಿದ್ಲೋ ಏನೋ ಗೊತ್ತಿಲ್ಲ. ಒಂದು ಅರ್ಧ ದಿನ ಕೂತ್ಕೊಂಡು ಮಾಡಿದ್ದಾಳೆ, ಗ್ರೇಟ್ ಮಾತ್ರ. ನಿಜವಾಗ್ಲೂ ಪಾಪ ತಲೆಯಲ್ಲಿ ಏನೇನೋ ಇಟ್ಕೊಂಡು ನನಗೆ ಸರ್ಪ್ರೈಸ್ ಕೊಡಬೇಕು ಅಂತ ಇಷ್ಟೊಂದೆಲ್ಲ ಮಾಡಿದ್ದಾಳೆ, ರಿಯಲಿ ಗ್ರೇಟ್. ನೋಡಿ, ಓಪನ್ ಮಾಡ್ತಾನೇ ಇದ್ದೀವಿ. ನೋಡಿ, ಇದು ಈ ಥರ ಡಿಫ್ರೆಂಟಾಗಿ ಪ್ಯಾಕ್ ಮಾಡಿರೋದು. ಎಲ್ಲರಿಗೂ ಕ್ಯೂರಿಯಾಸಿಟಿ, ಏನಿರ್ಬೋದು ಏನಿರ್ಬೋದು ಇಷ್ಟೊಂದು ಪ್ಯಾಕ್ ಮಾಡಿರ್ತಾರಲ್ಲ ಅಂತ. ನಾವಂತೂ ಈ ಮೂಮೆಂಟನ್ನು ತುಂಬ ಎಂಜಾಯ್ ಮಾಡಿದ್ವಿ. ಬನ್ನಿ.
ಮತ್ತೆ ಏನ್ ಗಿಫ್ಟ್ ಕೊಟ್ಟಿದ್ದಾರೆ ಅಂತ ನಮಗೆ ಗೊತ್ತೇ ಇಲ್ಲ. ಈಗ ಹರೀಶಿಗೆ ಸರ್ಪ್ರೈಸ್ ಗಿಫ್ಟು, ಇದೇ ಫಸ್ಟ್ ಟೈಮು ನಾನು ಇಷ್ಟೊಂದು ಕಾಸ್ಟ್ಲಿ ಗಿಫ್ಟ್ ಕೊಟ್ಟಿರೋದು. ನಾರ್ಮಲಾಗಿ ವಾಚು ಪರ್ಸು ಈ ಥರ ಕೊಡ್ತಾ ಇದ್ದೆ, ಈ ಸರಿ ಕಾಸ್ಟ್ಲಿ ಗಿಫ್ಟು. ತುಂಬ ಖುಷಿಪಟ್ಟರು ಅವರು ನೋಡಿ ಅದೇನು ಅಂತ. ಶರ್ಟ್ ಒಳಗೆ ಇನ್ನೊಂದು ಗಿಫ್ಟ್ ಇಟ್ಟಿದೆ. ಈ ಐಡಿಯಾ ಅಶ್ವಿನಿದು. ಅಶ್ವಿನಿ ಹೇಳಿದ್ದು ಒಂದು ಶರ್ಟ್ ತೊಗೊಂಬಿಟ್ಟು ಅದರೊಳಗೆ ಗಿಫ್ಟ್ ಇಡೋಣ ರೀ, ತುಂಬ ಚೆನ್ನಾಗಿರುತ್ತೆ ಅಂತ. ಬಟ್ ನಾನು ಡಬಲ್ ರ್ಯಾಪ್ ಮಾಡಿಸ್ದೆ, ಫಸ್ಟ್ ರ್ಯಾಪಲ್ಲೇ ಗೊತ್ತಾಗಬಾರ್ದು ಅಂತೇಳ್ಬಿಟ್ಟು ಡಬಲ್ ರ್ಯಾಪ್ ಮಾಡಿಸಿದೆ. ಇದೂ ಏನೋ ಇರುತ್ತೆ ಪರ್ಫ್ಯೂಮು ಅಂತ ಅಂದ್ಕೊಂಡಿದ್ದಾರೆ ಅನಿಸುತ್ತೆ. ತುಂಬ ಎಮೋಷ್ನಲ್ ಆದರು ಹರೀಶು. ನಾನು ಕೇಳಿದೆ ಏನು ಗಿಫ್ಟ್ ಇರ್ಬೋದು ಅಂತ, ಪರ್ಫ್ಯೂಮ್ ಇತ್ತು ಅಂತ ಅಂದ್ಕೊಂಡೆ, ಬಟ್ ಈ ಥರ ಗಿಫ್ಟ್ ಕೊಡ್ತೀಯಾ ಅಂತ ಅಂದ್ಕೊಂಡಿರಲಿಲ್ಲ ಅಂತಂದರು. ಈಗ ನಾನು ಹೇಗೆ ಗಿಫ್ಟ್ ತೊಗೊಂಡೆ ಅಂತ ತೋರಿಸ್ತೀನಿ, ಬನ್ನಿ. ಹಾಯ್, ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾವು ಬೆಳಗ್ಗೆ ಹೊರಗಡೆ ಹೊರಟಿದ್ದೀವಿ ಶಾಪಿಂಗಿಗೆ. ಆ್ಯನಿವರ್ಸರಿ ಇದೆ December 3rd, ಅದಕ್ಕೆ ಹರೀಶಿಗೆ ಒಂದು ಸರ್ಪ್ರೈಸ್ ಗಿಫ್ಟ್ ಕೊಡೋಣ ಅಂತೇಳ್ಬಿಟ್ಟು ಪ್ಲ್ಯಾನ್ ಮಾಡಿದ್ದೀನಿ. ಅದಕ್ಕೆ ಅಶ್ವಿನಿನೂ ಸಪೋರ್ಟ್ ಮಾಡ್ತಾ ಇದ್ದಾರೆ, ಅವ್ರು ಕರ್ಕೊಂಡು ಹೋಗ್ತಾ ಇದ್ದಾರೆ, ತೊಗೊಳ್ಳಿ ಏನು ಗಿಫ್ಟ್ ತೊಗೊಳ್ತೀರಾ ಅಂತ. ನನ್ನ ಜೊತೆ ನಿಮಗೂ ಕರ್ಕೊಂಡು ಹೋಗ್ತಾ ಇದ್ದೀನಿ, ಏನು ತೊಗೊಳ್ತೀನಿ ಅಂತೇಳ್ಬಿಟ್ಟು ತೋರಿಸ್ತೀನಿ. ನಾವು ಒಂದು ವಾರ ಮುಂಚೆಯಿಂದನೇ ಗಿಫ್ಟಿಗೋಸ್ಕರ ಓಡಾಡ್ತಾ ಇದ್ವಿ. ಅಶ್ವಿನಿ ಈ ರೀತಿ ಸಪೋರ್ಟ್ ಮಾಡಿತ್ತು ನನಗೆ ಗಿಫ್ಟಿಗೆ. ಫಸ್ಟು ನಾವು ಎಕ್ಸ್ಟ್ರಾಸಿಗೆ ಹೋದ್ವಿ. ಎಕ್ಸ್ಟ್ರಾಸಲ್ಲಿ ಫಸ್ಟು ಐಫೋನ್ಸ್ ಎಲ್ಲ ನೋಡ್ತಾ ಇದ್ವಿ. ಸುನೀಲ್ ಅವ್ರು ಹೇಳಿದರು 12 Pro ತೊಗೊಳ್ಳಿ, ತುಂಬ ಚೆನ್ನಾಗಿದೆ ಅಂತೇಳ್ಬಿಟ್ಟು ಅವರೇ ಸಜೆಸ್ಟ್ ಮಾಡಿದ್ದು. ಅವರಿಂದನೇ ನಾನು 12 Pro ತೊಗೊಂಡಿದ್ದು. ಅವರಿಗೆ ಮೊಬೈಲ್ಸ್ ಆಗಲಿ, ಐಪ್ಯಾಡು, ಆ ಥರ ಐಫೋನು ಈ ಥರ ಎಲ್ಲ ತುಂಬ ನಾಲೆಡ್ಜ್ ಇದೆ. ನೀವು ಯಾವುದೇ ಫೋನ್ ತೊಗೊಳ್ಳಿ, ಲ್ಯಾಪ್ಟಾಪ್ ತೊಗೊಳ್ಳಿ, ಎಲ್ಲ ನಾಲೆಡ್ಜ್ ಇದೆ. ನೀಟಾಗಿ ಹೇಳ್ತಾರೆ ಈ ಥರದ್ದೇ ತೊಗೊಳ್ಳಿ, ಈ ಥರ ಇದೆ ಇದರಲ್ಲಿ ಅಂತೇಳಿ. ನನಗೆ ಐಫೋನ್ 12 Pro ಅವರೇ ಹೇಳಿದ್ದು ಈ ಥರ, ಈ ಪ್ರೋ ಮ್ಯಾಕ್ಸ್ ಇಷ್ಟು ಬರುತ್ತೆ, ಪ್ರೋ ಇಷ್ಟು ಬರುತ್ತೆ, 12 ಇಷ್ಟು ಬರುತ್ತೆ ಅಂತೇಳ್ಬಿಟ್ಟು 12 Pro ತೊಗೊಳ್ಳಿ ಅಂತೇಳ್ಬಿಟ್ಟು ಸಜೆಸ್ಟ್ ಮಾಡಿದ್ದೆ ಅವರು. ಹಾಗಾಗಿ ನಾನು 12 Pro ತೊಗೊಂಡೆ. ಆಫರಿಂದ ಹಿಡಿದು ಎಷ್ಟು ಇಂಚ್ ಬರುತ್ತೆ, ಹೇಗಿರುತ್ತೆ ಅದನ್ನೆಲ್ಲ ಸುನೀಲ್ ಅವರೇ ಹೇಳಿದ್ದು. ಎಕ್ಸ್ಟ್ರಾಸಲ್ಲಿ ನೋಡಿದ್ವಿ, ಬಟ್ ಯಾಕೋ ಅಲ್ಲಿ ನಮಗೆ ಬೇಕಾಗಿರೋಂಥದ್ದು ಸಿಗಲಿಲ್ಲ. ಅದಾದಮೇಲೆ ಸಿಟಿ ಸೆಂಟರ್ ಶರಫ್ ಟೇಜಿಗೆ ಬಂದ್ವಿ, ಅಲ್ಲಿ ನೋಡೋಣ ಅಂತ. ಅಲ್ಲಿ ಎಕ್ಸ್ಟ್ರಾಸಲ್ಲಿ ನಮಗೆ ಏನು ವೈಟು ಮತ್ತು ಗೋಲ್ಡ್ ಬೇಕಿತ್ತು ಬ್ಯಾಕ್ ಸೈಡು, ಬಟ್ ಅದು ಅಲ್ಲಿರಲಿಲ್ಲ. ಅದಕ್ಕೆ ಶರಫ್ ಟೇಜಲ್ಲಿ ಇದೆ ಅಂತ ಹೇಳಿದರು. ಸುನೀಲ್ ಅವರೆಲ್ಲ ಚೆಕ್ ಮಾಡಿಬಿಟ್ಟು ಶರಫ್ ಡಿಜೆಗೆ ಹೋಗ್ಬಿಟ್ಟು ನೋಡಿ ಅಂದರು. ಸರಿ ಅಂತ ಇಲ್ಲಿ ಬಂದಿದ್ದೀವಿ.
ಇಲ್ಲಿ ಸೇಲ್ ಹಾಕಿದ್ದಾರೆ 60%. ಇದು 11 Pro Pro Max. ಇದು ನೋಡ್ತಾ ಇದ್ದೀವಿ, ಜಸ್ಟ್ ಚೆಕ್ ಮಾಡ್ತಾ ಇದ್ದೀವಿ. ಅಶ್ವಿನಿ ಅಂತೂ ನನಗೆ 3 ದಿನ ಕಂಟಿನ್ಯೂಸ್, 3 ರಿಂದ 4 ದಿನ ಕಂಟಿನ್ಯೂಸ್ ಆಗಿ ಹೊರಗಡೆ ಕರ್ಕೊಂಡೋಗ್ತಾಯಿದ್ರು. ಫಸ್ಟು ಒಂದಿನ ಹಾಗೆ ನೋಡ್ಕೊಂಬಂದ್ವಿ ಎಲ್ಲ ಶಾಪಲ್ಲೂ, ಆಮೇಲೆ ನೆಕ್ಸ್ಟ್ ದಿನ ಹೋಗಿಬಿಟ್ಟು ತೊಗೊಂಡಿದ್ದು ನಾವು. ಆಮೇಲೆ ಮತ್ತೆ ಶರ್ಟ್ ತೊಗೋಬೇಕಾಗಿತ್ತು, ಮತ್ತೆ ಕರ್ಕೊಂಡೋಗಿದ್ರು. ಈ ಥರ ಅವ್ರು ತುಂಬ ಸಪೋರ್ಟ್ ಮಾಡಿದರು, ಸುನಿಲ್ ಅವರಾಗಲಿ ಅಶ್ವಿನಿ ಆಗಲಿನು. ನಿಜವಾಗ್ಲೂ ಈ ಥರ ಫ್ರೆಂಡ್ಸ್ ಇರಬೇಕು, ತುಂಬ ಖುಷಿಯಾಗುತ್ತೆ ಈ ಥರ ಫ್ರೆಂಡ್ಸು. ನಾವು ಈ ದೇಶದಲ್ಲಿ ಇದ್ಬಿಟ್ಟು ಯಾರೂ ಇರಲ್ಲ ನಮಗೆ, ರಿಲೇಷನ್ಸ್ ಆಗಲಿ, ಅಪ್ಪ ಅಮ್ಮ ಅತ್ತೆ ಮಾವ ಯಾರೂ ಇರಲ್ಲ, ಫ್ರೆಂಡ್ಸೇ ಇಲ್ಲ. ಈ ಥರ ಫ್ರೆಂಡ್ಸ್ ಇದ್ದರೆ ಸ್ವಲ್ಪ ಊರಿನ ಕಡೆಯೂ ಯೋಚನೆ ಸ್ವಲ್ಪ ಕಮ್ಮಿ ಆಗುತ್ತೆ. ಫೈನಲಿ ನಾವು 12 Pro ತಗೊಂಡ್ವಿ. ನಾವು ಶರಫ್ ಟೀಚಲ್ಲೇ ತೊಗೊಂಡ್ವಿ. ಎಷ್ಟು ಖುಷಿ ಆಗ್ತದೆ ಅಂದರೆ, ನನ್ನ ಕೈಯಲ್ಲಿ ಇಟ್ಕೊಂಡಿದ್ದೀನಿ, ಆ ಖುಷಿನ ಇದೇ ಮಾಡ್ಕೊಳಕ್ಕಾಗ್ತಾ ಇಲ್ಲ, ಅಷ್ಟೊಂದು ಖುಷಿ ಆಗ್ತಾ ಇದೆ. ಈಗ ನೆಕ್ಸ್ಟ್ ದಿನ ಇದು, ನೆಕ್ಸ್ಟ್ ದಿನ ನಾವು ಲುಲ್ಲುಗೆ ಹೋದ್ವಿ. ಲುಲ್ಲುವಲ್ಲಿ ಒಂದು ಪೀಟರ್ ಇಂಗ್ಲೆಂಡಿಂದು ಶರ್ಟ್ ತೊಗೊಂಡ್ವಿ. ಅದಾದಮೇಲೆ ಇಲ್ಲಿ ಪ್ಯಾಕ್ ಮಾಡ್ಸೋಕ್ಕಂತ ಬಂದ್ವಿ. ಐಫೋನನ್ನು ಪ್ಯಾಕ್ ಮಾಡಿಸ್ತಾ ಇದ್ದೀನಿ. ಅಶ್ವಿನಿಗೆ ಮಧ್ಯಾಹ್ನ ಡ್ಯೂಟಿ ಇದ್ರೂ ಪಾಪ ಬೆಳಗ್ಗೆ ಕರ್ಕೊಂಡೋಗೋರು, ರಜದ ದಿವಸ ಹೋಗ್ಬಿಟ್ಟು ಐಫೋನ್ ತೊಗೊಂಬಂದ್ವಿ. ಡ್ಯೂಟಿ ಮಧ್ಯಾಹ್ನ ಇದ್ದಾಗ ಇದೆಲ್ಲ ಪ್ಯಾಕು, ಬೇರೆ ಏನಾದ್ರು ಕೆಲಸ ಇದ್ದಿದ್ದನ್ನೆಲ್ಲ ಬೆಳಗ್ಗೆ ಹೋಗ್ಬಿಟ್ಟು ಮುಗಿಸ್ಕೊಂಡು ಬರ್ತಾಯಿದ್ವಿ. ಮತ್ತೆ ಮಧ್ಯಾಹ್ನ ಅವ್ರು ಡ್ಯೂಟಿಗೆ ಹೋಗ್ತಾಯಿದ್ರು. ಈ ಥರ ಟೈಮ್ ಅಡ್ಜಸ್ಟ್ ಮಾಡ್ಕೊತಾಯಿದ್ರು ನನಗೋಸ್ಕರ. ಈಗ ನಾವು ಪ್ಯಾಕ್ ಮಾಡಿಸ್ತಾನೆ, ನಮ್ಮದು ಮಾತುಕತೆಗಳೆಲ್ಲ ಇರುತ್ತಲ್ಲ, ಆ ಮಾತುಕತೆಗಳೆಲ್ಲ ಹಾಳ್ಕೊಂಡು ಇರೋದು. ಈ ರೀತಿ ಪ್ಯಾಕ್ ಮಾಡಿದರು, ಅವ್ರಿಗೆ ಹೇಳಿದ್ವಿ ನಾವು ಸರ್ಪ್ರೈಸ್ ಗಿಫ್ಟು ಅಂತ, ಅದಕ್ಕೆ ಪಾಪ ನೀಟಾಗಿ ಪ್ಯಾಕ್ ಮಾಡಿಕೊಟ್ರು. ಇದನ್ನು ನಾನು ಶರ್ಟ್ ಒಳಗೆ ಇಟ್ಬಿಟ್ಟು ಪ್ಯಾಕ್ ಮಾಡಿಸ್ದೆ. ನಿಜವಾಗ್ಲೂ ಮಾತ್ರ ಈ ವರ್ಷ ತುಂಬ ಸರ್ಪ್ರೈಸಿಂಗ್ ಆಗಿತ್ತು. ಹರೀಶು ಕೂಡ ತುಂಬ ಎಮೋಷ್ನಲ್ ಆದರು ನಿಜವಾಗ್ಲೂ ಮಾತ್ರ. ನನಗೆ ತುಂಬ ಖುಷಿ ಆಯಿತು, ಅವರಿಗೂ ಸಖತ್ ಖುಷಿ ಆಯಿತು. ನಾನು ಆಮೇಲೆ ಕೇಳಿದೆ ಏನಿತ್ತು ಅಂತ ಅಂದ್ಕೊಂಡ್ರಿ ಅಂದರೆ ಪರ್ಫ್ಯೂಮ್ ಕೊಟ್ಟಿರ್ತೀಯ ಅಂತ ಅಂದ್ಕೊಂಡೆ ಅಂತಂದರು. ಅದಾದಮೇಲೆ ಈಗ ಆ್ಯನಿವರ್ಸರಿ ವ್ಲಾಗಿಗೆ ಮತ್ತೆ ಹೋಗೋಣ. ಈಗ ನೋಡಿ ಹರೀಶ್ ಗಿಫ್ಟ್ ಕೊಟ್ಟರು. ಹಾಯ್ ಲೇಡೀಸ್. ಈಗ ಡಿನ್ನರ್ ಟೈಮು. ಡಿನ್ನರಿಗೆ ಇಲ್ಲಿ ನಾನು ಚಪಾತಿ ತರಿಸಿದ್ವಿ, ಆಮೇಲೆ ಚಿಕನ್ ಗ್ರೇವಿ ಪ್ರಜ್ಞಾ ಮಾಡಿದ್ದು, ಮಟನ್ ಚಾಪ್ಸು ಅಷ್ಟೇ ಪ್ರಜ್ಞಾ ಮಾಡಿದ್ದು, ಎಗ್ ಗ್ರೇವಿ ಮಾಡಿದ್ದೆ ನಾನು, ಪನ್ನೀರ್ ಗ್ರೇವಿನೂ ಪ್ರಜ್ಞಾ ಮಾಡಿತ್ತು. ನಿಜವಾಗ್ಲೂ ಪ್ರಜ್ಞಂಗೆ ಒಂದು ದೊಡ್ಡ ಥ್ಯಾಂಕ್ಸ್ ಅಂತಲೇ ಹೇಳ್ಬೋದು. ನೋಡಿ ಈ ರೀತಿ ಎಲ್ಲ ಡಿಶಸ್ ಮಾಡಿದರು.
ತುಂಬ ಎಮ್ಮೆಯಾಗಿತ್ತು. ಮಟನ್ ಅಂತೂ ಎಲ್ಲರೂ ತುಂಬ ಇಷ್ಟಪಟ್ಟು ತಿಂದರು. ಗೀ ರೈಸ್ ಮಾಡಿದ್ವಿ, ಬಟ್ ಒಳಗಡೆ ಬಿಸಿ ಮಾಡ್ತಾ ಇದ್ವಿ ಓವನಲ್ಲಿ, ಅದು ವಿಡಿಯೋ ಮಾಡೋಕ್ಕಾಗಿಲ್ಲ. ಇದು ಬಿಸ್ಕೆಟ್ ಪುಡ್ಡಿಂಗು ಪ್ರಜ್ಞಾ ಮಾಡಿದ್ದು, ತುಂಬ ಚೆನ್ನಾಗಿರುತ್ತೆ, ಎಮ್ಮೆಯಾಗಿರುತ್ತೆ. ಒಂದು ಸರಿ ನನ್ನ ಚಾನಲಲ್ಲಿ ಅವ್ರ ಹತ್ರ ಮಾಡಿಬಿಟ್ಟು ತೋರಿಸ್ತೀನಿ, ತುಂಬ ಚೆನ್ನಾಗಿರುತ್ತೆ. ಸಮೋಸ ಮತ್ತು ಸ್ಪ್ರಿಂಗ್ ರೋಲ್ ತರಿಸಿದ್ವಿ. ಈಗ ಎಲ್ಲರೂ ಎಂಜಾಯ್ ಮಾಡ್ತಾಯಿದ್ದಾರೆ. ಏನ ಮಾಡ್ತಿದ್ಯಾ ಶಿಯಾನ್? ಅಶ್ವಿನ್ ಅಶ್ವಿನ್ ಇಲ್ಲಿ 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 ಆಹಾ ನೋ 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 ಊಟ ಎಲ್ಲ ಆಯಿತು, ಮಕ್ಕಳದು ಡ್ಯಾನ್ಸ್ ಸ್ಟಾರ್ಟ್ ಆಯಿತು. ಮಕ್ಕಳೂ ಎಂಜಾಯ್ ಮಾಡ್ತಾ ಇದ್ದಾರೆ ಡ್ಯಾನ್ಸ್ ಎಲ್ಲ ಮಾಡಿಕೊಂಡು. ನಾವು ಆ ಕಡೆ ಕೂತ್ಕೊಂಡು ಮಾತಾಡ್ಕೊಂಡು ಕೂತಿದ್ವಿ. ನಾನು ಡ್ರೆಸ್ ಎಲ್ಲ ಚೇಂಜ್ ಮಾಡಿದೆ. ನಾವೆಲ್ಲ ಒಂದೇ ಥರದ್ದು ಡ್ರೆಸ್ ತೊಗೊಂಡಿದ್ವಿ, ಹಾಕೊಂಡು ಫೋಟೋ ತೆಗೆಸ್ಕೊಳ್ಳೋಣ ಅಂತೇಳ್ಬಿಟ್ಟು. ಸರಿ ಅಂತೇಳ್ಬಿಟ್ಟು ನಮ್ಮದು ಊಟ ಎಲ್ಲ ಆಗಿ ಮಕ್ಕಳು ಡ್ಯಾನ್ಸ್ ಎಲ್ಲ ಆದಮೇಲೆ ಫೋಟೋ ಸೆಕ್ಷನು ಫೋಟೋ ಎಲ್ಲ ತೆಗೆಸ್ಕೊಂಡ್ವಿ. ನಾವಂತೂ ತುಂಬ ಎಂಜಾಯ್ ಮಾಡಿದ್ವಿ, ನಮ್ಮ ಫ್ರೆಂಡ್ಸು ನಾವು ಎಲ್ಲ ಎಂಜಾಯ್ ಮಾಡಿದ್ವಿ. ನೀವು ನಮ್ಮ ಜೊತೆ ಎಂಜಾಯ್ ಮಾಡಿದ್ದೀರಾ ಅಂದ್ಕೊಂಡಿದ್ದೀನಿ. ನೀವು ಎಂಜಾಯ್ ಮಾಡಿದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ವ್ಲಾಗ್ ಹೇಗಿತ್ತು ಅಂತ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ತಿಳಿಸಿ. ಥ್ಯಾಂಕ್ ಯು ಫಾರ್ ವಾಚಿಂಗ್, ಟೇಕ್ ಕೇರ್, ಬಾಯ್ ಬಾಯ್. ನೆಕ್ಸ್ಟ್ ವ್ಲಾಗಲ್ಲಿ ನಾನು ಏನೇನು ಗಿಫ್ಟ್ಸ್ ಬಂತು ಅಂತೇಳ್ಬಿಟ್ಟು ಶೇರ್ ಮಾಡ್ತೀನಿ. ಈ ವ್ಲಾಗು ತುಂಬ ಲೆಂತಿ ಆಗುತ್ತೆ ಅಂತೇಳ್ಬಿಟ್ಟು ನಾನು ಈ ವ್ಲಾಗಲ್ಲಿ ಆ್ಯಡ್ ಮಾಡ್ತಾ ಇಲ್ಲ. ಥ್ಯಾಂಕ್ ಯು ಫಾರ್ ವಾಚಿಂಗ್, ಟೇಕ್ ಕೇರ್, ಬಾಯ್ ಬಾಯ್.